ಹೊಗೆ ಸ್ಫೋಟಿಸಿದ ಮನೋರಂಜನ್ ಗ್ರಾಮಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಅರಕಲಗೂಡು ತಾಲೂಕಿನಲ್ಲಿರುವಂತಹ ಮಲ್ಲಾಪುರ ಗ್ರಾಮ, ಮಲ್ಲಾಪುರಕ್ಕೆ ಅರಕಲಗೂಡು ಹಾಗೂ ಕೋಣನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮಲ್ಲಾಪುರದಲ್ಲಿ ಮನೋರಂಜನ್ ತಂದೆಯ ಜಮೀನು ಇರುವಂತಹ ಹಿನ್ನೆಲೆಗೆ ಗ್ರಾಮಕ್ಕೆ ತೆರಳಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅರಕಲಗೂಡು ಪೊಲೀಸರು. 1989 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಶಿಫ್ಟ್ ಆಗಿದ್ರು ದೇವರಾಜೇಗೌಡ. ದೇವರಾಜೇಗೌಡ ಹೆಸರಿನಲ್ಲಿ ಒಂದು ಹೋಮ್ ಸ್ಟೇ ಇರೋ ಬಗ್ಗೆ ಮಾಹಿತಿ ಕೂಡ ಇದೆ. ರಾತ್ರಿ ಇಡೀ ಪೋಷಕರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅರಕಲಗೂಡು ಪೊಲೀಸರು. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇಷ್ಟು ದಿನ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಏನ್ ಮಗ ಓದಿದ್ದಾನೆ, ಯಾರ ಜೊತೆಗೆ ಆತನ ಸಂಬಂಧ ಇತ್ತು, ವ್ಯವಹಾರ ಏನಾದ್ರು ನಡೆಸ್ತಾ ಇದ್ರ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇದಕ್ಕಿದ್ದ ಹಾಗೇನೆ ಈ ರೀತಿಯಾಗಿ ಸಂಸತ್ತೊಳಗೆ ಹೋಗ್ಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತ, ಅಥವಾ ಬಹಳ ದಿನಗಳಿಂದ ತಯಾರಿಯನ್ನ ನಡೆಸಲಾಗ್ತಾ ಇತ್ತ, ಯಾವುದಾದ್ರೂ ಸಂಘಟನೆಗೂ ಇವರಿಗೂ ಸಂಬಂಧ ಇದೆಯಾ, ಯಾವ್ದಾದ್ರೂ ಸಂಘಗಳಲ್ಲಿ ಇವರು ಗುರುತಿಸಿಕೊಂಡಿದ್ರ, ಇದೆಲ್ಲವೂ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹಲವು ರೀತಿಯಾದಂಥ ಅನುಮಾನಗಳು ಇದೆ ಈ ಪ್ರಕರಣದ ಸುತ್ತ. ಆ ಕಾರಣಕ್ಕಾಗಿ ಪೊಲೀಸರು ನಿನ್ನೆ ಅವರ ಸ್ವಂತ ಗ್ರಾಮ, ಅಂದರೆ ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಮೈಸೂರಿಗೆ ಶಿಫ್ಟ್ ಆಗಿದ್ರಂತೆ. ಅದಕ್ಕಿಂತ ಹಿಂದೆ ಅವರು ಎಲ್ಲಿದ್ರು ಅಲ್ಲಿ ಹೋಗಿ ಎಲ್ಲವನ್ನೂ ಕೂಡ ವಿಚಾರಿಸ್ತಾ ಇದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರ ಬಳಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇವರು ಎಷ್ಟು ವರ್ಷ ಇಲ್ಲಿದ್ದರು, ಇವರ ನಡವಳಿಕೆ ಯಾವ ರೀತಿಯಾಗಿತ್ತು, ಯಾವತ್ತಾದರೂ ಅನುಮಾನ ಬಂದಿತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮನೋರಂಜನನ್ನ ನೋಡೋದಕ್ಕೆ ಯಾರಾದರೂ ಬರ್ತಾ ಇದ್ರ, ಯಾರು ಬರ್ತಾ ಇರಲಿಲ್ವಾ, ಮನೋರಂಜನ್ ಹೇಗಿದ್ರು, ಅವರ ವಿದ್ಯಾಭ್ಯಾಸ ಎಲ್ಲಾಗಿತ್ತು, ಆ ಕಾಲೇಜು, ಆ ಸ್ಕೂಲು, ಅವರ ಸ್ನೇಹಿತರು, ಅವರ ಒಡನಾಟ, ಎಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರ ತಂದೆ ತಾಯಿಯನ್ನು ಸುಮಾರು ರಾತ್ರಿ ಇಡೀ ಸತತ 3-4 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಸಂಸತ್ ಮೇಲೆ ಒಳಗಡೆನೆ ಇದಕ್ಕಿದ್ದ ಹಾಗೆ ಎಂಟ್ರಿ ಕೊಟ್ಟು ಕೆಲ ಹೊತ್ತುಗಳ ಕಾಲ ಆತಂಕ ಸೃಷ್ಟಿಸಿದಂಥ ಒಬ್ಬ ವ್ಯಕ್ತಿಯಲ್ಲಿ ಮನೋರಂಜನ್ ಮೈಸೂರಿನವರು ಕೂಡ ಇದ್ದರು. ಅರಕಲಗೂಡಿಗೂ ಅವ್ರಿಗೂ ಏನು ಸಂಬಂಧ, ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ವಿಚಾರಗಳು ಗೊತ್ತಾಗಿದೆಯಾ? ನೀತಿ, ಈಗಾಗಲೇ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವರು, ಅಂದ್ರೆ ಮನೋರಂಜನ್ ತಂದೆ ಏನಿದ್ದಾರೆ ಅವರು ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಹುಟ್ಟಿ ಕೂಡ ಬೆಳೆದಿರುವಂತೆ ಅಲ್ಲಿ ಕೃಷಿ ಜಮೀನು ಕೂಡ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಅರಕಲಗೂಡು ಪೊಲೀಸರು ನಿನ್ನೆ ರಾತ್ರಿಯಲ್ಲಿ ಕೂಡ ಅವರಿಗೆ, ಅಂದ್ರೆ ದೇವರಾಜೇಗೌಡರಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಮನೋರಂಜನ್ ತಂದೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಬೇಕಿತ್ತು ಅದನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ 1989 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಮಲ್ಲಾಪುರದಿಂದ ಅವರು ಮೈಸೂರಿಗೆ ಶಿಫ್ಟ್ ಆಗಿರುವಂತದ್ದು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಮೂಲದಲ್ಲೂ ಕೂಡ 8 ಎಕರೆ ಜಮೀನನ್ನು ಹೊಂದಿದ್ದಾರೆ ಅನ್ನುವ ಸದ್ಯದ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಅಂದ್ರೆ 11 ಗಂಟೆಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ಹಾಸನ ಜಿಲ್ಲೆಯ ಗಡಿ ಭಾಗ, ಹಾಗಾಗಿ ಮೈಸೂರು ಕೂಡ ಅವರಿಗೆ ಹತ್ತಿರವಾಗುವಂತಹ ಹಿನ್ನೆಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೋರಂಜನ್ ತಂದೆ ದೇವರಾಜೇಗೌಡ ಏನಿದ್ದಾರೆ ಅವರು ಮೈಸೂರಿಗೆ ಹೋಗಿ ಅಲ್ಲೇ ಕೂಡ ಫ್ಯಾಮಿಲಿ ಶಿಫ್ಟ್ ಕೂಡ ಆಗಿರ್ತಾರೆ. ಆದ್ರೆ ಮಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ಸ್ಥಳೀಯರನ್ನು ಕೂಡ ಮಾಹಿತಿ ಕಲೆಕ್ಟ್ ಮಾಡಿರುವಂತದ್ದು, ಅಂದ್ರೆ ಅವರ ಹಿನ್ನೆಲೆ ಏನೋ, ಜೊತೆಗೆ ಮನೋರಂಜನ್ ಏನಾದ್ರೂ ಹೋಗಿ ಬಂದು ಬರ್ತಾ ಇದ್ರ, ಆ ಊರಿಗೆ ಬರ್ತಾ ಇದ್ರ, ಜೊತೆಗೆ ಅಕ್ಕಪಕ್ಕದವ್ರ ಜೊತೆ ಹೇಗೆಲ್ಲ ಇತ್ತು ಅವರ ಅವಿನೋಭಾವ ಸಂಬಂಧ ಎನ್ನುವ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ರಾತ್ರಿ ಇಡೀ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. 11 ಗಂಟೆಯ ನಂತರ ಒಂದಿಷ್ಟು ಯಾವೆಲ್ಲ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನೀತಿ. ಓಕೆ, ಧನ್ಯವಾದ ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.